ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಿದಿರು ಪ್ರಕೃತಿ, ಕೊಳಲು ಸಂಸ್ಕೃತಿ ಅಯ್ಯ, ಕೊಳಲು ಸಂಸ್ಕೃತಿ ಅಯ್ಯ. ಕಬ್ಬು ಪ್ರಕೃತಿ, ಕಬ್ಬು ಪ್ರಕೃತಿ. ಬೆಲ್ಲ ಸಕ್ಕರೆ ಸಂಸ್ಕೃತಿ ಅಯ್ಯ, ಬೆಲ್ಲ ಸಕ್ಕರೆ ಸಂಸ್ಕೃತಿ ಅಯ್ಯ. ಭತ್ತ ಪ್ರಕೃತಿ, ಅನ್ನ ಸಂಸ್ಕೃತಿ ಅಯ್ಯ. ಇಂತಪ್ಪ ಹಲವು ಹತ್ತು ಪ್ರಕೃತಿಗಳು ಸಂಸ್ಕೃತಿಗಳಿರುವಂತೆ, ಪ್ರಕೃತಿ ಸಂಸ್ಕೃತಿಗಳಿರುವಂತೆ ನರನು ಪ್ರಕೃತಿ, ನರನು ಮನುಷ್ಯ, ನರನು ಪ್ರಕೃತಿ. ಶರಣತನ ಸಂಸ್ಕೃತಿ ಅಪ್ಪುದಯ್ಯ, ಶರಣತನ ಸಂಸ್ಕೃತಿ ಅಪ್ಪುದಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಬಿದಿರು ಪ್ರಕೃತಿ, ಕೊಳಲು ಸಂಸ್ಕೃತಿ ಅಯ್ಯ. ಆ ಸೃಷ್ಟಿಕರ್ತ ಈ ಸೃಷ್ಟಿಯಲ್ಲಿ, ಈ ನಿಸರ್ಗದಲ್ಲಿ ಅನೇಕ ಜೀವರಾಶಿಯ ಸೃಷ್ಟಿಯ ಜೊತೆಗೆ ಈ ನಿಸರ್ಗದಲ್ಲಿ ಅತ್ಯಮೂಲ್ಯವಾಗಿರುವ, ಬೆಲೆ ಕಟ್ಟಲು ಸಾಧ್ಯವಾಗದೇ ಇರುವಂತಹ ಆ ನಿಸರ್ಗ ಸಂಪತ್ತನ್ನು ಕೊಟ್ಟಿದ್ದಾನೆ, ನಿಸರ್ಗ ಸಂಪತ್ತನ್ನು ಕೊಟ್ಟಿದ್ದಾನೆ. ಮನುಷ್ಯ ಆ ನಿಸರ್ಗದಲ್ಲಿಯ ಒಂದು ಪ್ರಾಣಿ, ಅದನ್ನೇ ನಾವೀಗ ಮನಸ್ಸಿನಿಂದ ಮನುಷ್ಯರೆಂದು ಕರೆಯುತ್ತೇವೆ. ಈ ನಿಸರ್ಗದಲ್ಲಿ ಇರುವಂತಹ ಸಂಪತ್ತನ್ನು ಎಷ್ಟು ಬೆಲೆ ಕಟ್ಟಿದರೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಸುಂದರವಾಗಿರುವ, ಸತ್ಯವಾಗಿರುವಂತಹ ಈ ಸೃಷ್ಟಿಕರ್ತನ ಜಾಣ್ಮೆಯನ್ನು ನೋಡಿ ನಾವು ಸಂತೋಷ ಪಡ್ತಾ ಇದ್ದೀವಿ. ಈ ನಿಸರ್ಗದಲ್ಲಿ ಕಾಡಿನಲ್ಲಿರುವಂತಹ ಒಂದು ಬಿದಿರಿನ ಮೂಲಕವಾಗಿ ನಾನು ಈ ವಚನವನ್ನು ಪ್ರಾರಂಭ ಮಾಡಿದ್ದೇನೆ. ಬಿದಿರು ಅಂದ ತಕ್ಷಣ ಬರೀ ಬಿದಿರು ಅಷ್ಟೇ ತಿಳ್ಕೊಬೇಡ್ರಿ, ಇಲ್ಲಿರುವಂಥ ಎಲ್ಲ ಕಾನಲ್ಲಿರುವಂತಹ ತರು ಲತಾದಿಗಳೆಲ್ಲವೂ ಪರೋಪಕಾರಿಗಳೇ ಆಗಿವೆ. ನೋಡ್ರಿ ಹೇಗಿದೆ ನಿಸರ್ಗದಲ್ಲಿ. ಒಂದು ಮಾವಿನ ಹಣ್ಣಿನ ಗಿಡ ಬೆಳೆ ಬೆಳೆದು ಗಿಡವಾಗಿ ಮರವಾದ ನಂತರ ಹೂವಾಗಿ ಮಿಡಿಯಾಗಿ ಕಾಯಾಗಿ ಹಣ್ಣಾಗಿ ತಾನು ತಿನ್ನುವುದಿಲ್ಲ, ತಾನು ತಿನ್ನುವುದಿಲ್ಲ. ಪಕ್ಷಿ ಪ್ರಾಣಿಗಳಿಗೆ, ಮನುಷ್ಯರಿಗೆ ಜೀವರಾಶಿ ಬದುಕುವ ಸಲುವಾಗಿ ಏನೆಲ್ಲವನ್ನೂ ದಾನ ಮಾಡಿಬಿಡುತ್ತದೆ, ದಾಸೋಹ ಮಾಡುತ್ತದೆ, ದಾಸೋಹ ಮಾಡುತ್ತದೆ. ಅಂಥ ಪರೋಪಕಾರಿ ಜೀವಿಗಳು ನಮ್ಮ ಗಿಡಮರಗಳು, ತರುಲತಾದಿಗಳು, ಬಿದಿರು ಸಹ. ಬಿದಿರನ್ನೇ ನಾನು ಯಾಕೆ ಇಲ್ಲಿ ಆಯ್ಕೆ ಮಾಡಿಕೊಂಡಿಪ್ಪ ಅಂದರೆ, ಬಿದಿರಿನಿಂದಲೇ ಆ ಬಿದಿರು ಒಂದು ಗೋವಿನ ಹಾಡನ್ನು ನೀವೆಲ್ಲ ನೆನಪಿಟ್ಕೊಂಡಿರಬಹುದು. ನೀನಾರಿಗಾದಿಯೋ ಎಲೆ ಮಾನವ ಎನ್ನುವ ಹಾಡನ್ನು ನೀವು ಕೇಳಿರಬಹುದು. ಅದೇ ರೀತಿಯಾಗಿ ಬಿದಿರು ಸಹಿತ ಇದೇ ರೀತಿಯಾಗಿ ನಾನು ತಟ್ಟೆಯಾಗಿ, ಮರವಾಗಿ, ಗೋಡೆಯ ತಟ್ಟೆಯಾಗಿ, ಮನೆಯಾಗಿ, ಹಂಚು ಹಾಕಲಿಕ್ಕೆ ಸಾಧನವಾಗಿ, ಕೊಳಲಾಗಿ, ನಾದ ಹೊರಹೊಂಬಿಸುವಂತಹ ಕೊಳಲಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಸಹಜವಾಗಿರುವಂಥ ಪ್ರಕೃತಿ ಅಂತ ಕರೀತಾರೆ. ಈ ಪ್ರಕೃತಿಯನ್ನು ನಾವು ಜೋಪಾನವಾಗಿ ಇಟ್ಕೊಳ್ಬೇಕು, ಕಾಪಾಡಿಕೊಳ್ಳಬೇಕು. ಆದರೆ ಮನುಷ್ಯ ನಾಗರಿಕತೆಯನ್ನು ಪಡೆದಂತೆ ಆ ಕಾಡನ್ನು ಕಡಿಕಡಿದು ನಾಡು ಮಾಡಿಕೊಂಡು, ಈ ಕಾಂಕ್ರೀಟ್ ಕಾಡು ಮಾಡಿಕೊಂಡು ತಾನೇ ಪಶ್ಚಾತ್ತಾಪ ಪಡೋ ಪ್ರಸಂಗ ಇವತ್ತು ಬಂದೊದಗಿದೆ. ಆಧುನಿಕ ಕಾಲ ನಾವು ಮಾಡರ್ನ್ ಏಜ್ನ ಕರಿತೇವಲ್ಲ, ಬಹಳ ಬುದ್ಧಿವಂತರಾದಂಥ ನಾವು ಆ ನಿಸರ್ಗವನ್ನು ಹಾಳು ಮಾಡುತ್ತಾ ನಮ್ಮ ಮುಂದಿನ ಜನಾಂಗಕ್ಕೆ ನಾವೇ ಅನ್ಯಾಯ ಮಾಡ್ತಾ ಇದ್ದೀವಿ. ಹಾಗಾದರೆ ಇಂಥ ಸಂದರ್ಭದಲ್ಲಿ ಬಿದಿರು ಹೇಳುವ ಮಾತನ್ನು ನಾವು ಸ್ವಲ್ಪ ಕೇಳ್ಕೊಳ್ಳೋಣ. ಕಾನನದಲ್ಲಿ ಬೆಳೆಯುವಂಥ ಆ ಬಿದಿರು ರೈತನಿಗೆ ಬರುತ್ತೆ, ಅಡುಗೆ ಮನೆಗೆ ಬರುತ್ತೆ, ಮನೆ ಕಟ್ಟಲು ಬರುತ್ತೆ, ಮನೆಯ ಜಂತಿಗೆ ಬರುತ್ತೆ. ಅಷ್ಟೇ ಅಲ್ಲ, ಇನ್ನೂ ಹಲವು ಹತ್ತು ಉಪಯೋಗ ಮಾಡಲಿಕ್ಕೆ ಬರುತ್ತೆ. ಅದರ ಜೊತೆಗೆ ಸುಶ್ರಾವ್ಯವಾದಂತಹ ಸಂಗೀತ ಹೊರಹೊಮ್ಮಲು ನಾದ ಲೋಕಕ್ಕೆ ಅತ್ಯಮೂಲ್ಯವಾಗಿರುವಂತಹ ಕೊಳಲಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯವಿದೆ. ಅದು ಮನುಷ್ಯನ ಬುದ್ಧಿಮತ್ತೆಯ ಜಾಣ್ಮೆ. ಆ ಜಾಣ್ಮೆಯಿಂದಾಗಿ ಸಹಜವಾಗಿರುವಂತಹ ಪ್ರಕೃತಿದತ್ತವಾಗಿರುವಂತಹ ಆ ಬಿದಿರು ಕೊಳಲಾದಾಗ
ಸುಶ್ರಾವ್ಯವಾದಂತಹ ಸಂಗೀತ ಹೊರಹೊಮ್ಮುವ ಸ್ಥಿತ ಅಸಾಧನವಾಗಿ ಪರಿವರ್ತನೆಗೊಳ್ತಾ ಇದೆ. ಕಾಡಿನಲ್ಲಿರುವಂತಹ ಬಿದಿರು ಪ್ರಕೃತಿ ನಿಸರ್ಗದತ್ತ, ನಿಸರ್ಗದತ್ತವಾಗಿರುವಂತಹ ಈ ಬಿದಿರು ಮನುಷ್ಯರಿಗೆ, ಪ್ರಾಣಿ ಪಶು ಪಕ್ಷಿಗಳಿಗೆ ಎಲ್ಲರಿಗೂ ಪರೋಪಕಾರ ಮಾಡ್ತಾ ಇದೆ, ಪರೋಪಕಾರ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಹಲವು ಹತ್ತು ಸಾಧನಗಳಾಗಿ ಉಪಯೋಗ ಮಾಡಿಕೊಳ್ಳಿಕ್ಕೆ ಬರ್ತಾ ಇದೆ ಮನುಷ್ಯನ ಜಾಣ್ಮೆಯಿಂದಾಗಿ. ಹಂಗಾರೆ ಆ ಪ್ರಕೃತಿ ದತ್ತವಾಗಿರುವಂತಹ ಆ ಬಿದಿರನ್ನು ಕೊಳಲು ಮಾಡಿಕೊಳ್ಳಬೇಕಾಗಿದ್ದರೆ ಮನುಷ್ಯ ಮನುಷ್ಯನಾಗಿದ್ದುಕೊಂಡು ಅದರ ಸದುಪಯೋಗ ಮಾಡಿಕೊಳ್ಳಬೇಕೇ ಹೊರತು ದುರುಪಯೋಗ ಮಾಡಿಕೊಳ್ಳಕೂಡದು. ಅದೇ ಬಿದಿರನ್ನು ಮನೆ ಕಟ್ಟಲು ಉಪಯೋಗಿಸಬಹುದು, ಅದೇ ಬಿದಿರಿನ ಒಂದು ಚಡಿ ಮಾಡಿಕೊಂಡು ಮತ್ತೊಬ್ಬರನ್ನು ಹೊಡೆಯಬಹುದು. ಆ ಬಿದಿರನ್ನು ಚಡಿ ಮಾಡಿಕೊಂಡು ಹೊಡೆಯುವಂಥದ್ದು ವಿಕೃತಿ, ಬಿದಿರು ಪ್ರಕೃತಿ, ಕೊಳಲಾಗಿ ಮಾಡಿಕೊಳ್ಳುವಂಥದ್ದು ಸಂಸ್ಕೃತಿ, ಅದು ನಾಗರಿಕತೆ, ಸುಸಂಸ್ಕೃತತೆ. ಅಂದರೆ ಆ ಪ್ರಕೃತಿಯನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳುವಂತಹ ಒಂದು ಜಾಣ್ಮೆ ಇದ್ದಾಗ ಅದು ಸಂಸ್ಕೃತಿ ಆಗುತ್ತದೆ. ಮುಂದಿನ ಜನಾಂಗಕ್ಕೆ, ಇಂದಿನ ಜನಾಂಗಕ್ಕೆ, ಹಿಂದಿನ ಜನಾಂಗಕ್ಕೆ ಅತ್ಯಂತ ಸುಶ್ರಾವ್ಯವಾಗಿ ಹಾಡುವಂಥ ಆ ಧ್ವನಿ ಹೊಮ್ಮಿಸುವಂತಹ ಕೊಳಲಾಗಿ ಪರಿವರ್ತನೆಗೊಳ್ತಾ ಇದೆ. ಇದು ಸಂಸ್ಕೃತಿ, ಮನುಷ್ಯನ ಜಾಣ್ಮೆಯ ಬದುಕಿನ ಸ್ಥಿತಿ. ಇದು ಒಂದು ಕಾನನದ ಬಿದಿರಿನ ಸ್ಥಿತಿ. ಇದೇ ರೀತಿಯಾಗಿ ಈ ಸೃಷ್ಟಿಯಲ್ಲಿ ಇಂಥ ಕೋಟಿ ಕೋಟಿ ಪ್ರಕಾರದ ತರುಲತೆಗಳು ನಮ್ಮ ನಿಸರ್ಗದಲ್ಲಿ ಇವೆ. ಇವುಗಳನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು, ಸದುಪಯೋಗಪಡಿಸಿಕೊಳ್ಳುವಂಥದ್ದು ಮನುಷ್ಯನಿಗೆ ಬಿಟ್ಟಂಥದ್ದು. ಆ ಮನುಷ್ಯನು ಇದನ್ನು ಸದುಪಯೋಗಪಡಿಸಿಕೊಂಡಾಗ ಸಂಸ್ಕೃತಿ ಆಗುತ್ತದೆ, ದುರುಪಯೋಗಪಡಿಸಿಕೊಂಡಾಗ ಅದು ವಿಕೃತಿಯಾಗುತ್ತದೆ. ಸುಸಂಸ್ಕೃತರಾದಂಥ ವ್ಯಕ್ತಿಗಳು ಸಂಸ್ಕೃತಿಯ ಕಡೆಗೆ ಲಕ್ಷ್ಯ ಕೊಡುತ್ತಾರೆ. ಮನುಷ್ಯ ಆತ ದುರಾಚಾರಿಯಾದರೆ ಅದನ್ನೇ ವಿಕೃತಿ ಮಾಡಿಕೊಳ್ತಾನೆ. ಇದು ಬಿದಿರಿನ ಒಂದು ಉದಾಹರಣೆ ಅಷ್ಟೇ. ಇದು ಇನ್ನು ಮುಂದೆ ಕಬ್ಬು ಪ್ರಕೃತಿ. ಸಿಹಿಯಾದ ಕಬ್ಬು, ನೆಲದ ಸಾರವನ್ನು ಹೀರಿಕೊಂಡು ಬೆಳೆಯುವಂತಹ ಕಬ್ಬು ಸಿಹಿಯಾಗಿರುತ್ತದೆ, ನಿಜ. ಅದೇ ಸಿಹಿಯಾದ ಕಬ್ಬನ್ನು ಮನುಷ್ಯ ತನ್ನ ಜಾಣ್ಮೆಯಿಂದ, ನಾಗರಿಕತೆಯಿಂದ, ಸುಸಂಸ್ಕೃತಿಯಿಂದ ಸದುಪಯೋಗಪಡಿಸಿಕೊಂಡು ಬೆಲ್ಲವನ್ನಾಗಿ ಸಕ್ಕರೆಯನ್ನಾಗಿ ಮಾಡಿಕೊಳ್ಳುವ ಜಾಣ್ಮೆ ಅವನಿಗೆ ಬಿಡ್ತಾ ಇದೆ. ಕಬ್ಬು ಪ್ರಕೃತಿ, ಬೆಲ್ಲ ಸಕ್ಕರೆ ಸಂಸ್ಕೃತಿ. ಈಗ ಇದಕ್ಕೆ ನಿಮಗೆ ಸ್ಪಷ್ಟವಾದ ಕಲ್ಪನೆ ಕೊಡ್ತಾನೆ. ಈಗ ಸಂಸ್ಕೃತಿ ಬೆಲ್ಲ ಸಕ್ಕರೆ, ಅದೇ ಕಬ್ಬಿನಿಂದ ಮಿಥಾಯಲ್ ತೆಗೆದುಕೊಂಡು ಅದನ್ನು ಹೆಂಡವಾಗಿ ಸೆರೆಯಾಗಿ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಅದು ಮನುಷ್ಯನ ದುರ್ಬುದ್ಧಿ. ಅಷ್ಟೇ ಅಲ್ಲ, ದುರುಪಯೋಗ, ಅನಾಗರಿಕತೆ, ಅಸಂಸ್ಕೃತಿ. ನೋಡಿ ಹೇಗಿದೆ ಅದು. ಆ ಭಗವಂತ ಈ ನಿಸರ್ಗದಲ್ಲಿ ಕಬ್ಬಿನ ಬೆಳೆಯನ್ನು ಕೊಟ್ಟಿದ್ದಾನೆ, ಅದನ್ನು ನಾವು ಹೊರತಾಗಿ ಬೆಳ್ಕೊಳ್ಳಿಕ್ಕೆ ಜಾಣ್ಮೆ ಕೊಟ್ಟಿದ್ದಾನೆ. ನಾವು ಗದ್ದೆಗಳಲ್ಲಿ ಆ ಕಬ್ಬನ್ನು ಬೆಳೀತಾ 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 ಹೋಗ್ತಾ ಇದ್ದೀವಿ. ಬೆಲ್ಲ ಸಕ್ಕರೆಯಾಗಿ ಮಾಡಿಕೊಂಡಾಗ ಸಿಹಿಯಾದ ಊಟ ಮಾಡಲಿಕ್ಕೆ ಬರತೈತಿ. ಹೋಳಿಗೆ ಆಗ್ಬೋದು, ಉಂಡೆ ಆಗ್ಬೋದು, ಮತ್ತೊಂದು ಏನೆಲ್ಲ ಆಗ್ಬೋದು, ಒಟ್ಟು ಸಿಹಿಯಾದ ಊಟವನ್ನು ಮಾಡಿಕೊಳ್ಳಿಕ್ಕೆ ಬರುತ್ತೆ. ಅದೇ ಕಬ್ಬಿನ ಮಹತ್ವವನ್ನು, ರಸವನ್ನು ಹೆಂಡವಾಗಿ ಮಾಡಿಕೊಳ್ಳಿಕ್ಕೂ ಬರುತ್ತೆ, ಸರಿಯಾಗಿ ಮಾಡಿಕೊಳ್ಳಿಕ್ಕೆ ಬರುತ್ತೆ, ವೈನಾಗಿ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಅದನ್ನು ಕುಡಿದಂಥ ಜನ ಅನಾಗರಿಕರಾಗಿ ಅಸಭ್ಯತೆಯಿಂದ ವರ್ತನೆ ಮಾಡಿ ಪ್ರಾಣಿ ಪಶುಗಳಿಗಿಂತಲೂ ಕೀಳಾಗಿ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಹಂಗಾರೆ ಇಲ್ಲೇ ಪ್ರಕೃತಿ, ವಿಕೃತಿ ಮತ್ತು ಸಂಸ್ಕೃತಿ. ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗಿದ್ದು ಸಂಸ್ಕೃತಿಯನ್ನು, ವಿಕೃತಿಯನ್ನು ಅಲ್ಲ. ಸರ್ಕಾರ ಎಷ್ಟೇ ಹೇಳಿ, ಮತ್ತೊಬ್ಬರು ಎಷ್ಟೇ ಹೇಳಿ, ಮತ್ತು ಮನುಷ್ಯರಿಗೆ ಒಂದು ದುರ್ಬುದ್ಧಿ ಇದ್ದೇ ಇರುತ್ತೆ. ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನು ಈ ಜಗತ್ತಿನಲ್ಲಿ ದುರ್ಗುಣ ಮತ್ತು ಸುಗುಣಗಳ ಮೊತ್ತ. ಸಂಸ್ಕಾರದಿಂದ ಹೇಗೆ ಕಬ್ಬು ಬೆಲ್ಲ ಸಕ್ಕರೆ ಆಗುತ್ತದೆಯೋ ಅದೇ ರೀತಿಯಾಗಿ ಸಂಸ್ಕರಿಸಿ 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 ಬೆಲ್ಲ ಸಕ್ಕರೆ ಆಗುವ ರೀತಿಯಲ್ಲಿ ಕಬ್ಬು, ಮನುಷ್ಯನೂ ಸಹಿತ ಸಂಸ್ಕಾರದಿಂದ ಒಳ್ಳೆಯವನಾಗುತ್ತೆ ಹೋಗುತ್ತಾನೆ, ಒಳ್ಳೆಯವನಾಗುತ್ತಾ ಹೋಗುತ್ತಾನೆ. ಸಂಸ್ಕಾರ ಇಲ್ಲದೇ ಹೋದರೆ ಆತ ಪ್ರಾಣಿ ಪಶುಗಳಿಗಿಂತಲೂ ಕೀಳಾಗುತ್ತಾನೆ. ಅದನ್ನೇ ನಮ್ಮ ಪುರಾಣಗಳಲ್ಲಿ ರಾಕ್ಷಸರು ಅಂತ ಕರೀತಾರೆ. ಆ ರೋಷದ್ವೇಷಾದಿಗಳೇನಿದಾವಲ್ಲ, ಅವರನ್ನ ರಾಕ್ಷಸರನ್ನೇ ಮಾಡ್ತಾ ಇದ್ದಾವು. ಈ ಕಬ್ಬನ್ನು ವೈನಾಯಿ ಮಾಡಿಕೊಂಡಾಗ, ದುರುಪಯೋಗ ಪಡಿಕೊಂಡಾಗ ಅದು ನಾವು ಸಹಜವಾಗಿ ನಮ್ಮ ಪ್ರಕೃತಿ ವಿಕೃತಿ ಆಗ್ತಾ ಇದೆ. ಹಾಗಾದರೆ ಇಲ್ಲೇ ನಾವು ಮಾಡಿಕೊಳ್ಳಬೇಕಾಗಿರುವಂಥದ್ದು ಸಂಸ್ಕೃತಿ.
ಇದು ಎರಡನೇ ಉದಾಹರಣೆ. ಇನ್ನು ಮುಂದಿನದು ಭತ್ತ ಪ್ರಕೃತಿ. ಗದ್ದೆಯಲ್ಲಿ ಬೆಳೆಯುವಂಥ ಭತ್ತ ನಮಗೆಲ್ಲ ಗೊತ್ತಿರುವಂತಹದ್ದೇ. ಮೂರ್ನಾಲ್ಕು ತಿಂಗಳಲ್ಲಿ ನೀರು ಕಟ್ಟಿಸಿ ಒಬ್ಬ ರೈತ ಕಷ್ಟಪಟ್ಟು ದುಡಿದು ಬೀಜ ಹಾಕಿ ಆ ಭತ್ತವನ್ನು ಬೆಳೀತಾನೆ. ಆ ಭತ್ತ ಬೆಳೆದ ಮೇಲೆ ಕಾಳು ಬಿಟ್ಟಾಗ ಬಾಗುತ್ತದೆ. ನೋಡಿ ಹೇಗಿದೆ ಅದು. ಕಬ್ಬು ಬಾಗುತ್ತದೆ, ಬಾಳೆ ಗೊನೆ ಬಿಟ್ಟಾಗ ಬಾಗುತ್ತದೆ. ನೋಡಿರಿ ಹೇಗಿದೆ ಅದು. ಫಲ ಬಿಟ್ಟಾಗ ಅದು ಬಾಗುತ್ತವೆ, ಬೀಗುವುದಿಲ್ಲ. ಅಂದರೆ ಈ ಬಾಗಿ ಫಲ ಕೊಡುವಂತಹ ಮಾಗಿದ ಫಲವನ್ನು ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಅದೇ ಭತ್ತವನ್ನು ಸಂಸ್ಕರಿಸಿ ಅಕ್ಕಿಯನ್ನಾಗಿ ಮಾಡಿ ಅಕ್ಕಿಯಿಂದ ಮತ್ತೆ ಅನ್ನವನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಮನುಷ್ಯರಿಗೆ ಬರ್ತಾ ಇದೆ. ಇದನ್ನು ಈ ಬುದ್ಧಿಮತ್ತೆಯನ್ನು ಆ ಭಗವಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಇಲ್ಲಿ ಭತ್ತ ಸಹಜವಾಗಿಯೇ ಬೆಳೆಯುವಂತಹದ್ದು. ಈ ಅಕ್ಕಿಯಿಂದಲೂ ಬೇರೆ ಬೇರೆ ಪದಾರ್ಥಗಳನ್ನು ಉತ್ಪತ್ತಿ ಮಾಡಿಕೊಳ್ಳಿಕ್ಕೆ ಬರುತ್ತೆ, ಅದೇ ಅಕ್ಕಿಯಿಂದ ದುರುಪಿ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಆದರೆ ಅದನ್ನು ಅನ್ನವಾಗಿ ಮಾಡಿಕೊಂಡಾಗ ಎಲ್ಲ ಮನುಷ್ಯರಿಗೂ ಪ್ರಾಣಿ ಪಕ್ಷಿಗಳಿಗೂ ಆಹಾರವಾಗಿ ಪರಿವರ್ತನೆಗೊಳ್ತಾ ಇದೆ. ಇದು ಸಂಸ್ಕೃತಿ. ನಮ್ಮಲ್ಲಿರುವಂತಹ ರೋಷದ್ವೇಷಾದಿಗಳು ಏನಿದಾವಲ್ಲ, ಕಾಮಕ್ರೋಧಾದಿಗಳಲ್ಲ, ಇವರೇ ರಾಕ್ಷಸರು. ಇವಕ್ಕೆ ಅಧೀನರಾದಾಗ ಮಾತ್ರ ನಾವು ನರತನವನ್ನು ಕಳ್ಕೊಳ್ತಿದ್ದೇವೆ, ರಾಕ್ಷಸಿ ಪ್ರವೃತ್ತಿಯನ್ನು ಅಸುರತನವನ್ನು ಬೆಳೆಸ್ಕೊಳ್ತಿದ್ದೇವೆ. ಈ ಅಸುರತನವನ್ನು ಕಳೆದುಕೊಂಡು ಸುರತನವನ್ನು ಬೆಳೆಸ್ಕೊಳ್ಬೇಕಾದಂಥ ನರನು ಮನುಷ್ಯನು ಶರಣತನ ಪಡೆಯಬೇಕಾಗಿದ್ದರೆ ಶರಣರ ಉಪದೇಶವನ್ನು ಆಲಿಸಬೇಕು, ಅಷ್ಟೇ ಅಲ್ಲ ಪಾಲಿಸಬೇಕು. ಹೇಗೆ ನೋಡ್ಕೊಳ್ರಿ, ಶರಣತನ ಸಂಸ್ಕೃತಿ ಅಪ್ಪುದಯ್ಯ. ಬಸವಣ್ಣನವರ ಕಳಬೇಡ ಕೊಲಬೇಡ ಉಸಿಯೇ ನುಡಿಯಲು ಬೇಡ ತನ್ನ ಬನ್ನಿಸಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಸಪ್ತಸೂತ್ರಗಳು ಇದಾವಲ್ಲ ಅದೇ ರೀತಿಯಾಗಿ. ಅಕ್ಕಮಹಾದೇವಿ ನಡೆ ಶುಚಿ ನುಡಿ ಶುಚಿ ತನ ಶುಚಿ ಮನ ಶುಚಿ ಭಾವ ಶುಚಿ ಅಕ್ಕನ ಮಾತು ಹೋದರೆ ಹೇಗಿದೆ ನೋಡ್ಕೊಳ್ರಿ. ಅಜ್ಞಾನವೆಂಬ ತೊಟ್ಟಿರೊಳಗೆ ಜ್ಞಾನವೆಂಬ ಶಿಶು ಮಲಗಿಸಿ ಅಲ್ಲಮ್ಮನ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಅಕ್ಕನ ವಚನ. ಹೀಗೆ ಒಂದೊಂದು ವಚನಗಳ ಮೂಲಕವಾಗಿ ಮನುಷ್ಯ ತನ್ನ ನರತನವನ್ನು ಸಹಜವಾಗಿ ಕೆಟ್ಟ ಬುದ್ಧಿಯನ್ನು ಕಳೆದುಕೊಳ್ಳುತ್ತಾ ಹೋಗಲಿಕ್ಕೆ ಸಾಧ್ಯವಿದೆ. ಇಂಥ ಉಪದೇಶದ ಮಾತುಗಳನ್ನು ಕೇಳುವುದರ ಮೂಲಕವಾಗಿ ಪ್ರಕೃತಿ ದತ್ತವಾಗಿರುವಂತಹ ಕಾಮಕ್ರೋಧಾದಿ ಲೋಭಮೋಹಾದಿಗಳೆಲ್ಲವೂ ತಗ್ಗುತ್ತಾ ಬಿದ್ದು ಎದ್ದು ಗೆದ್ದು ಸಂಸ್ಕೃತಿಯನ್ನು ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಂಥದ್ದು ಸಂಸ್ಕೃತಿ? ಅದು ಶರಣರಾಗುವ ಸಂಸ್ಕೃತಿಯನ್ನು ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅವನ್ನು ಪಾಲನೆ ಮಾಡಬೇಕು. ಬಸವ ತತ್ವ ಈ ಜಗತ್ತಿಗೆ ಕೊಟ್ಟಂಥ ಒಂದು ಶ್ರೇಷ್ಠ ಕಾಣಿಕೆ ಎಂದರೆ ನಡೆ ನುಡಿ ಏಕವಾಗಿರಬೇಕಷ್ಟೇ. ನಾನು ಉಪದೇಶ ಮಾಡಬಹುದು, ನೂರು ಗಂಟೆ ಮಾಡ್ಬೋದು, ಸಾವಿರ ಗಂಟೆ ಮಾಡ್ಬೋದು, ಆದರೆ ಅದನ್ನು ಪಾಲನೆ ಮಾಡುವಂಥದ್ದು ಸಂಸ್ಕೃತಿ ಆಗುತ್ತದೆ. ನಾವು ನುಡಿವೀರರಾಗಬಾರದು, ನಡೆವೀರರೂ ಆಗಬೇಕು, ನುಡಿವೀರರೂ ಆಗಬೇಕು. ಬಸವ ಸಿದ್ಧಾಂತ ಇದೇ ಆಧಾರದ ಮೇಲೆ ನಿಂತಿದೆ. ಅದರ ಅಸ್ತಿತ್ವ ಇರುವಂಥದ್ದು ಜಗತ್ತಿಗೆ ಕಾಣಿಸಿಕೊಟ್ಟಂಥದ್ದು ಬಸವಣ್ಣವರದು ನಡೆ ನುಡಿ ಸಿದ್ಧಾಂತ. ನೋಡಿ ಹೇಗಿದೆ ಅದು. ಏಕವಾಗಿರಬೇಕು. ನಡೆ ಒಂದು ಪರಿ ನುಡಿ ಒಂದು ಪರಿ ಆದರೆ ಅದು ಸಂಸ್ಕೃತಿ ಆಗೋದಿಲ್ಲ, ಅದು ಅನಾಕೃತಿ ಆಗುತ್ತದೆ. ಅಷ್ಟೇ ಅಲ್ಲ, ಅದು ವಿಕೃತಿ ಆಗುತ್ತದೆ. ಇಂಥ ಬಸವಾದಿ ಶರಣರ ವಚನಗಳನ್ನು ಆಲಿಸೋಣ, ಪಾಲಿಸೋಣ. ಅದರ ಮೂಲಕವಾಗಿ ನಾವು ಆ ಬಸವಾದಿ ಶರಣರು ತೋರಿದ ದಾರಿಯಲ್ಲಿ ಮುನ್ನಡೆಯೋಣ. ಅದರ ಅಲ್ಪಾಂಶವನ್ನಾದರೂ ಪಡೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂಥ ಮನೋಭಾವನೆ ನಮ್ಮದು ನಿಮ್ಮದು ಆಗಲಿ. ಉಳ್ಳವರಾಗಿರೇ ಕಾಲಿಗೆರಗುವರಯ್ಯ, ಉಳ್ಳವರಾಗದಿರೇ ಹೊರಳಿ ನೋಡರಯ್ಯ, ಉಳ್ಳವರಾಗದಿರೇ ಹೊರಳಿ ನೋಡರಯ್ಯ, ಕಳ್ಳರಾಗಿರಲಿ ಸುಳ್ಳರಾಗಿರಲಿ ಉಳ್ಳವರಾದರೆ ಬಿರುದು ಬಾವಲಿಗಳ ಸಲ್ಲಿಸಿ ಎಂಜಲಿಗೆ ಕೈ ಒಡ್ಡುವರಯ್ಯ. ಉಳ್ಳವರಲ್ಲದವರು ಒಳ್ಳೆಯವರಾದರೂ ಮಳ್ಳರಿವರೆಂದು ಹುಳಿ ಹಿಂಡುವರಯ್ಯ. ಅಪ್ರತಿಮ ಚೇತನ. ಉಳ್ಳವರಾಗಿರೇ ಕಾಲಿಗೆರಗುವರಯ್ಯ. ಈ ವಚನದ ಮೂಲಕವಾಗಿ ಇಂದಿನ ಆಧುನಿಕ ಸಮಾಜದ ಸ್ಥಿತಿಗತಿಗಳನ್ನು ಕುರಿತು
ನಾನಿಲ್ಲೇ ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಉಳ್ಳವರಾಗಿರೇ ಕಾಲಿಗೆರಗುವರಯ್ಯ. ಉಳ್ಳವರು ಎಂದರೆ ಧನ ಕನಕ ಆಸ್ತಿ ಅಡವು ಸಂಪತ್ತಿರುವಂಥ ವ್ಯಕ್ತಿಗಳು ಒಂದು ಕಡೆ, ಅಧಿಕಾರ ಅಂತಸ್ತು ವಂಶದ ಮೂಲಕವಾಗಿ ಇರುವಂತಹ ಒಂದು ಗೌರವ ಇದರ ಮೇಲೆ ಇರುವಂಥವರು ಉಳ್ಳವರೇ. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಗಮನ ಕೊಟ್ಟರೆ ಅಲ್ಲಿ ಗುರು ಜಗದ್ಗುರುಗಳು, ಗುರು ಜಗದ್ಗುರುಗಳು ಸಹ ಉಳ್ಳವರೇ. ಹೀಗೆ ಸಮಾಜದಲ್ಲಿ ಇಂದಿನ ಸಮಕ್ಷಮವಾಗಿ ಇಂದಿನ ಸ್ಥಿತಿಯಲ್ಲಿ ನಾವು ಕಾಣುತ್ತಿರುವಂತಹ ದೃಶ್ಯಗಳೆಲ್ಲ ಇವು. ಉಳ್ಳವರಾಗಿರೆ, ಶ್ರೀಮಂತರಾಗಿದ್ದರೆ, ಧನ ಕನಕ ಉಳ್ಳವರಾಗಿದ್ದರೆ, ಅವರನ್ನು ಓಲೈಸುವ ಸಲುವಾಗಿ ನೂರಾರು ಜನರು ಸಿದ್ಧರಾಗುತ್ತಾರೆ. ಅವರ ಅರೆಕೊರೆಗಳನ್ನು ಯಾರೂ ಎಣಿಸುವುದಿಲ್ಲ, ಏಕೆಂದರೆ ಅವರಲ್ಲಿ ಹಣವಿದೆ. ಅದೇ ರೀತಿಯಾಗಿ ಅಧಿಕಾರವಿದ್ದಂಥ ವ್ಯಕ್ತಿಗಳು, ಮಂತ್ರಿ ಮಹೋದಯರು ಅಥವಾ ಸರ್ಕಾರಿ ಅಧಿಕಾರಿಗಳು, ಅವರು ಸಹಿತ ಉಳ್ಳವರೇ, ಏಕೆಂದರೆ ಅವರಲ್ಲಿ ಅಧಿಕಾರವಿದೆ. ಅವರ ಒಳ್ಳೆಯತನವನ್ನು ನಾವು ಕಂಡು ಹೊಗಳುವಂಥದ್ದು ಸಾಮಾನ್ಯ. ಅವರಲ್ಲಿ ದುಷ್ಟಗುಣಗಳಿದ್ದರೂ ಸಹಿತ ಅವನನ್ನು ಯಾರೂ ಹೇಳಲಿಕ್ಕೆ ಹೋಗೋದಿಲ್ಲ. ಸಾಮಾನ್ಯ ಜನ ಅದನ್ನು ಮೌನ ಸಮ್ಮತಿಯನ್ನು ಕೊಡ್ತಾರೆ ಅವರು. ಅಂದರೆ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಅಂತಸ್ತಿಗಾಗಿ ಪ್ರತಿಷ್ಠೆಗಾಗಿ ತಮ್ಮ 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 ಅಧಿಕಾರದ ಮೂಲಕವಾಗಿ ತಮ್ಮ ತಮ್ಮ ಹಣ ಉಳ್ಳ ಮೂಲಕವಾಗಿ ತಮ್ಮ ಹಿರಿಮೆ ಗರಿಮೆಗಳನ್ನು ಪಡೆದುಕೊಳ್ಳುವಂತಹದ್ದು ಇಂದು ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ. ಒಬ್ಬ ಮುಖ್ಯಮಂತ್ರಿ ಆದರೆ ಮಂತ್ರಿತನಕ್ಕಾಗಿ ಆ ಮುಖ್ಯಮಂತ್ರಿಗಿಂತಲೂ ಹಿರಿಯ ವಯಸ್ಸಿನಲ್ಲಿ ಹಿರಿಯನಾಗಿದ್ದರೂ ಸಹಿತ ಅವನಿಗೆ ಮಂತ್ರಿಗಿರಿ ಕೊಟ್ಟರೆ, ಒಂದು ಖಾತೆ ಕೊಟ್ಟರೆ ಹೋಗಿ ಆ ಮುಖ್ಯಮಂತ್ರಿ ಕಾಲಿಗೆ ಎರಗುತ್ತಾನವ. ಎಂಥ ಒಂದು ಆಭಾಸದ ಸ್ಥಿತಿ ನೋಡ್ಕೊಳ್ರಿ. ಕೇವಲ ಒಂದು ಮಂತ್ರಿಗಿರಿ ಕೊಟ್ಟರೆ ಸಾಕು, ಹೋಗಿ ಅವನ ಕಾಲಿಗೆ ದಪ್ಪನೆ ಬೀಳ್ತಾನ. ಒಬ್ಬ ಅದೇ ರೀತಿಯಾಗಿ ಶ್ರೀಮಂತ ಒಬ್ಬ ವ್ಯಕ್ತಿ ಇದ್ದರೆ ಊರಲ್ಲಿ ಇದ್ದಪ್ಪಾರ, ಅವನ ಹತ್ರ ಹೋಗಿ ಬಡ ಜನಾಂಗ ಅಥವಾ ಇಲ್ಲದವರು ಹೋಗಿ ಅವರಿಗೆ ಕಾಲಿಗೆ ಎರಗಿಕೊಂಡು ತಮ್ಮ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತಾರ. ಅವ ಹಣವನ್ನು ಹೇಗೆ ಗಳಿಸ್ತಾನೆ ಅನ್ನೋ ಬಗ್ಗೆ ವಿಚಾರ ಮಾಡೋದಿಲ್ಲ ಅವರು. ಅತೀ ನಿಮಗೆ ಸುಲಭವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಗೆ ಯಾಕೆ ಬೇಕಪ್ಪ ಅವೆಲ್ಲ? ನಮ್ಮ ಕೆಲಸ ಸಾಕಪ್ಪ. ಅವ ಹಣವನ್ನು ಸರಿಯಾಗಿರೋ ಗಳಿಸ್ರಿ, ಉದ್ಯೋಗ ಮಾಡಿರೋ ಗಳಿಸ್ಲಿ, ಲಂಚ ತೊಗೊಂಡ್ರೆ ಕಳಿಸ್ಲಿ, ಕಳ್ಳತನ ಮಾಡಿಕೊಳ್ಳ್ರಿ, ಸುಳ್ಳರ ಹೇಳ್ಕೊಳ್ಳಿ, ಅವ ಸಿರಿವಂತದನಪ್ಪ, ಅವನಿಂದ ನಮ್ಗೆ ಕೆಲಸ ಆಗಬೇಕೈತಿ, ಅದಕ್ಕಾಗಿ ನಾವು ಅವನನ್ನು ಹೊಗಳಬೇಕು. ಹೋಗಿ ಅವ್ರಿಗೆ ಕಾಲಿ ಬಿದ್ದು ಅವರ ಮನಸ್ಸನ್ನು ಸಂಪ್ರೀತಿಗೊಳಿಸಬೇಕು. ಇದೇ ರೀತಿಯಾಗಿ ಆ ಉಳ್ಳವರು ಸಹ ತಮ್ಮ ಕೀರ್ತಿಗೋಸ್ಕರ, ಪ್ರತಿಷ್ಠೆಗೋಸ್ಕರವಾಗಿ ಸಿ ಸಾಮಾನ್ಯ ಜನರನ್ನು ತಮ್ಮ ಅಧೀನದಲ್ಲಿ ಇಟ್ಕೊಳ್ಳಿಕ್ಕೆ ಬಯಸ್ತಾರೆ ಅವರು. ಸಾಮಾನ್ಯ ಜನರನ್ನು ಕಾಲಕಸವಾಗಿ ಕಂಡರೂ ಅವರಿಗೆ ಗೌರವ ಸಿಕ್ಕೇ ಸಿಗುತ್ತದೆ, ಏಕೆಂದರೆ ಅವರು ಉಳ್ಳವರು, ಅಧಿಕಾರ ಉಳ್ಳವರು, ಧನಕನಕ ಉಳ್ಳವರು. ಸಮಾಜದಲ್ಲಿ ಇದು ಎಲ್ಲ ಕಡೆಯೂ ಕಂಡು ಬರುವಂಥ ದೃಶ್ಯ ಇದು. ಹಳ್ಳಿಯನ್ನು ತೆಗೆದುಕೊಳ್ಳ್ರಿ, ನಗರ ತೆಗೆದುಕೊಳ್ಳ್ರಿ, ಅದೇ ರೀತಿಯಾಗಿ ಜಗತ್ತಿನಲ್ಲಿ ಶ್ರೀಮಂತ ರಾಷ್ಟ್ರಗಳು ಹೇಳುವ ಮಾತನ್ನು ಬಡ ರಾಷ್ಟ್ರಗಳು ಕೇಳಲಿಕ್ಕೆ ಬೇಕಾಗಿದೆ ಸ್ಥಿತಿ ಇವತ್ತು. ಇವತ್ತು ಅಮೇರಿಕಾ ಏನಾದರೂ ಒಂದು ಹೇಳಿಕೆಯನ್ನು ಕೊಟ್ಟಪ್ಪ, ಅದನ್ನು ವಿರೋಧ ಮಾಡಲಿಕ್ಕೆ ಬಡ ರಾಷ್ಟ್ರಗಳು ಸಿದ್ಧವಾಗುವುದಿಲ್ಲ, ಯಾಕಂದರೆ ಅದು ಉಳ್ಳ ರಾಷ್ಟ್ರ, ಶ್ರೀಮಂತ ರಾಷ್ಟ್ರ. ಅದು ತಮ್ಮ ದೇಶಕ್ಕೆ ಅಹಿತವಾಗಿದ್ದರೂ ಸಹಿತ ಅದನ್ನು ಪ್ರತಿಭಟಿಸುವ ಶಕ್ತಿ ನಮ್ಮ ದೇಶಕ್ಕೆ ಬರುವುದಿಲ್ಲ. ಬಡ ರಾಷ್ಟ್ರಗಳಿಗೆ ಅಭಿವೃದ್ಧಿ ಆದಂತಹ ದೇಶದ ಶ್ರೀಮಂತ ರಾಷ್ಟ್ರಗಳು ಈ ಅಭಿವೃದ್ಧಿ ಆಗುತ್ತಿರುವಂತಹ ರಾಷ್ಟ್ರಗಳಿಗೆ ಅನ್ಯಾಯವಾದರೂ ಅವರು ಅದರ ಬಗ್ಗೆ ಡೋಂಟ್ ಕೇರ್ ಮಾಡೋದಿಲ್ಲ ಅವರು. ಅದೇ ರೀತಿಯಾಗಿ ಇವತ್ತು ಆಧುನಿಕ ಸಮಾಜದಲ್ಲಿ ಈ ಪ್ರತಿಷ್ಠೆ ಕೀರ್ತಿಗೋಸ್ಕರವಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಗೌರವವನ್ನು ಕಾಪಾಡಿಕೊಳ್ಳಿಕ್ಕೆ ಬಯಸ್ತಾರೆ. ಅಷ್ಟೇ ಅಲ್ಲ, ಸಾಮಾನ್ಯ ಜನರು ಸಹಿತ ಅದಕ್ಕೆ ಹೊಂದ್ಕೊಂಡ್ಬಿಡ್ತಾರೆ. ಏಕೆಂದರೆ ಬದುಕು, ಆ ಬದುಕಿನಲ್ಲಿ ಬರೆಯುವಂಥ ಸವಲತ್ತುಗಳು, ಸುಖ ಸೌಲಭ್ಯಕ್ಕಾಗಿ ಮನುಷ್ಯ ಯಾವಾಗಲೂ ಹತರಿಯುತ್ತಾನೆ. ಅಧಿಕಾರ ಇದ್ದವರ ನಾವು ಓಲೈಸಿದರೆ, ಅವರ ಕಾಲಿಗೆ ಎರಗಿದರೆ ನಮ್ಮ ಕೆಲಸ ಆಗ್ತಿದ್ದಾವೆ, ನಮ್ಮ ಮನೆತನದ ಸವಲತ್ತುಗಳು ದೊರೀತಿದ್ದಾವೆ, ಬದುಕಿನ ಸವಲತ್ತುಗಳು ದೊರೀತಿದ್ದಾವೆ, ನಾವು ಸಹಿತ ಸುಖವಾಗಿ ಬದುಕಲಿಕ್ಕೆ ಆಗ್ತಾ ಇದೆ. ಅವ ಏನೇ ಇರುವಲ್ಲಕ್ಕ ಅದ್ರ ಬಗ್ಗೆ ನಾವು ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಲ್ಲಿ ಒಂದು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಇಲ್ಲಿ ಉಳ್ಳವರಾಗದರೆ ಹೊರಳಿ ನೋಡರಯ್ಯ. ಯಾರಲ್ಲಿ ಸಂಪತ್ತು ಇಲ್ಲವೋ, ಯಾರಲ್ಲಿ ಅಧಿಕಾರವಿಲ್ಲವೋ
ಅವರನ್ನು ಜನ ಮಾತನಾಡಿಸುವುದಿಲ್ಲ. ಬಡ ಜನ ಬಂದರೆ ನಡೆ ನಡೆ ಎಂಬರು, ಉಳ್ಳವರು ಬಂದರೆ ಬನ್ನಿ ಬನ್ನಿ ಎಂಬರು. ನೋಡಿ ಹೇಗಿದೆ ಅದು. ಅಂದರೆ ಧಾರ್ಮಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ ಇವೆಲ್ಲಗಳಲ್ಲಿಯೂ ಸಹಿತ ಈ ಉಳ್ಳವರು ಕೇವಲ ಧನಕನಕಗಳ ಮೂಲಕವಾಗಿ, ಅಧಿಕಾರ ಅಂತಸ್ತುಗಳ ಮೂಲಕವಾಗಿ ತಮ್ಮ ಹಿರಿಮೆಯನ್ನು ಗರಿಮೆಯನ್ನು ಪಡ್ಕೊಳ್ತಾರೆ. ಜನ ಅದನ್ನು ಕಂಡರೂ ಸಹಿತ ತಮ್ಮ ಬದುಕಿನ ಅವಶ್ಯಕತೆಗಳನ್ನು ಪೂರೈಕೆಗೊಳ್ಳುವ ಸಲುವಾಗಿ ಸುಮ್ಮನಿದ್ದುಕೊಂಡು ಅವರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಅದೇ ಅಧಿಕಾರ ಹೋದಾಗ, ಅದೇ ಧನಕನಕ ಕಳೆದುಕೊಂಡಾಗ ಅವನಿಗೆ ಸಮಾಜದಲ್ಲಿ ಯಾವ ಮರ್ಯಾದೆಯೂ ಇಲ್ಲ. ಅದೇ ಒಬ್ಬ ಜ್ಞಾನಿಯಾದಂತಹ ಉಳ್ಳ ವ್ಯಕ್ತಿ, ಜ್ಞಾನವುಳ್ಳವಂಥ ವ್ಯಕ್ತಿ ಇದ್ದಪ್ಪರ ಅವನ ಚಿರಂತನವಾಗಿ ಅವನ ಗೌರವ ಸಿಕ್ಕೇ ಸಿಗುತ್ತದೆ. ಬಸವಣ್ಣನವರು 900 ವರ್ಷಗಳ ಹಿಂದೆ ಇದ್ದರು, ಇವತ್ತು ಸಹಿತ ಅವರು ವಿಶ್ವಗುರುವಾಗಿ ಮೆರಿತಾ ಇದ್ದಾರೆ. ಯಾಕೆಪ್ಪ ಅಂದರೆ ಜ್ಞಾನಿಯಾಗಿದ್ದರು. ಜ್ಞಾನವುಳ್ಳವರು, ದಾರ್ಶನಿಕರು, ಸಮಷ್ಟಿ ಕಲ್ಯಾಣವನ್ನು ಬಯಸಿದಂಥ ವ್ಯಕ್ತಿಗಳು, ಅಂಥ ವ್ಯಕ್ತಿಗಳಿಗೂ ಇವತ್ತು ಜೀವಂತವಾಗಿದ್ದಾರೆ, ಮನ ಮನಗಳಲ್ಲಿ, ಮನೆ ಮನೆಗಳಲ್ಲಿ. ಉಳ್ಳವರಾದರೆ ಬಿರುದು ಬಾವಲಿಗಳ ಸಲ್ಲಿಸಿ ಎಂಜಲಿಗೆ ಕೈ ಒಡ್ಡುವರಯ್ಯ. ತಮ್ಮ ತಮ್ಮ ಕೆಲಸಗಳ ಕಾರ್ಯಾಗಿ, ತಮ್ಮ ತಮ್ಮ ಬೇಡಿಕೆಗಳನ್ನು ಪೂರೈಕೊಳ್ಳುವ ಸಲುವಾಗಿ, ಒಬ್ಬ ಶಾಸಕ ಮಂತ್ರಿ ಆಗುವ ಸಲುವಾಗಿ, ಒಬ್ಬ ಸಾಮಾನ್ಯ ಜನ ನೌಕರಿ ಪಡೆಯುವ ಸಲುವಾಗಿ, ಒಬ್ಬ ಸಾಮಾನ್ಯ ಪ್ರಜೆ ವಿದ್ಯಾಭ್ಯಾಸ ಮಾಡುವ ಸಲುವಾಗಿ, ಒಳ್ಳೆಯ ಸ್ಕೂಲಿಗೆ ಹೆಸರು ಹಚ್ಚುವ ಸಲುವಾಗಿ, ಹೀಗೆ ತಮ್ಮ ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ಅವರ ಹತ್ರ ಹೋಗ್ತಿದ್ದಾರೆ, ಅವರ ಮೂಲಕವಾಗಿ ಕೆಲಸವನ್ನು ಮಾಡಿಕೊಳ್ತಾರೆ. ಇದು ಅನಿವಾರ್ಯವಾದ ಸ್ಥಿತಿ ಬಂದಿದೆ ಇವತ್ತು ಸಮಾಜದಲ್ಲಿ. ಯಾರು ಪ್ರಾಮಾಣಿಕವಾಗಿದ್ದಾರೆ, ಯಾರು ಒಳ್ಳೆಯ ವಿದ್ಯಾರ್ಥಿ ಇದ್ದಾನೆ, ಅವರಿಗೆ ಅವಕಾಶ ಅವರಾಗಿ ತಿಳ್ಕೊಳ್ಳುವಂಥದ್ದು ಭಾಳ ಕಡಿಮೆ, ಬಹುತೇಕ ಕಡಿಮೆ. ಈಗ ಇಂಥ ಒಂದು ಪ್ರಸಂಗ ಬಂದಾಗ ಜನ ಏನು ಮಾಡ್ತಾರೆ, 10 ಕೊಟ್ಟ 11 ಪರಿಸ್ಥಿತಿ ಕೊಟ್ಟಾಗ ಗೋವಿಂದ ಎನ್ನುವ ರೀತಿಯಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊ ಸಲುವಾಗಿ ಅವರ ಎಂಜಲಿಗಾಗಿ ಕೈ ಒಡ್ಡುತ್ತಾ, ಅವರು ಹೇಳಿದಂತೆ ಕೇಳುತ್ತಾ ತಮ್ಮತನವನ್ನು, ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡು ಬದುಕುವ ಸ್ಥಿತಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮುಂದೆ ಇನ್ನೊಂದು ಮಾತು ಬರ್ತಾ ಇದೆ, ಇಲ್ಲೇ ನೋಡಿಕೊಳ್ಳ್ರಿ. ಉಳ್ಳವರಲ್ಲದವರು ಒಳ್ಳೆಯವರಾದರೂ. ಇಂಥ ಸಂದರ್ಭದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಸಹಿತ ಒಳ್ಳೆಯ ಕೆಲಸ ಮಾಡುತ್ತಾ ಇದ್ದರೆ, ನಮ್ಮ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ, ಅಂಥ ಜನರಿಗೆ ಸಮಾಜದಲ್ಲಿ ಮರ್ಯಾದೆ ಸಿಗೋದೂ ಇಲ್ಲ. ಅಷ್ಟೇ ಅಲ್ಲ, ಅವರನ್ನ ಸಭೆ ಸಮಾರಂಭಗಳಿಗೆ ಆಮಂತ್ರಣ ಕೊಡುವುದೂ ಇಲ್ಲ. ಹಜಾರೆಯವರು ಇದ್ದಾರೆ ಇಂಥ ವ್ಯಕ್ತಿಗಳು. ಹಂಗಾರೆ ಇಂಥ ವ್ಯಕ್ತಿಗಳನ್ನು, ಪ್ರಾಮಾಣಿಕ ವ್ಯಕ್ತಿಗಳನ್ನು ನಮ್ಮ ಸಮಾಜ ದೌಡು ಗುರುತಿಸೋದಲ್ಲ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಅವರನ್ನು ಹೊರಳಿ ಸಹಿತ ನೋಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಯಾಕಂದರೆ ಅವರಿಂದ ಯಾವುದೇ ಕೆಲಸ ಆಗೋದಿಲ್ಲ, ಯಾಕಂದರೆ ಅವರು ಪ್ರಾಮಾಣಿಕರಿದ್ದಾರೆ. ಅಂದರೆ ಯಾರು ಪ್ರಾಮಾಣಿಕರಲ್ಲದವರು ಇದ್ದರೂ ಸಹಿತ ಅವರಿಂದ ಕೆಲಸವಾಗುವಂತಿದ್ದರೆ ಅವರ ಕಾಲಿಗೆ ಹೋಗಿ ಎರಗುತ್ತಾರೆ, ಇವರನ್ನು ಹೊರಳಿ ನೋಡುವುದೂ ಇಲ್ಲ. ಆದರೆ ಒಳ್ಳೆಯವರಾಗಿದ್ದರೆ ಅವರನ್ನು ಈ ಲೋಕದಲ್ಲಿ ಬದುಕಲಿಕ್ಕೆ ಇವ ಯೋಗ್ಯಲ್ಲವ, ಈ ಮನುಷ್ಯ ಇವ, ಇವ ಮಳ್ಳದಂಗದನಿವ ಎಂತ ತಿಳ್ಕೊಂಡು ಹೇಳಿ ಆ ಮಳ್ಳರಿವರೆಂದು, ಅಷ್ಟೇ ಅಲ್ಲ ಅವರ ಬದುಕಿಗೆ ಹುಳಿ ಹಿಂಡುವರಯ್ಯ. ಅವರ ಬದುಕಿಗೆ ಸಮಾಜದ ಜನರೇ ಸಹಿತ ಅವರೇ ಅವರ ಬಗ್ಗೆ ತಾತ್ಸಾರ ಮಾಡುತ್ತಾ ಅವನ ಬದುಕನ್ನೇ ಹಾಳು ಮಾಡುವ ಸ್ಥಿತಿ ಬಂದು ಬದುಕ್ತಾ ಇದೆ. ಈಗ ಇಂಥ ಒಂದು ಮನೋಭಾವನೆ ಸಮಾಜದಲ್ಲಿ ಬೆಳೀತಾ ಇದೆ, ಇದು ತಪ್ಪಬೇಕು. ಯಾರು ಒಳ್ಳೆಯವರಾಗಿದ್ದಾರೋ, ಯಾರು ಬಸವನಂತಿದ್ದಾರೋ, ಯಾರು ಗಾಂಧೀಜಿ ಎಂದಿದ್ದಾರೋ, ಯಾರು ಶಾಸ್ತ್ರಿ ಎಂದಿದ್ದಾರೋ, ಅಂಥ ವ್ಯಕ್ತಿಗಳಿಗೆ ಆ ಮನ್ನಣೆ ದೊರೆಯಬೇಕು. ಆ ಮನ್ನಣೆ ದೊರೆಯುವ ಮೂಲಕವಾಗಿ ಸಮಾಜದ ಮುಂದಿನ ಜನಾಂಗಕ್ಕೆ ಒಳ್ಳೆಯ ಮಾರ್ಗವನ್ನು ನಾವು ತೋರಿಸಿದಂತಾಗ್ತಾ ಇದೆ. ನಾವು ಕಳ್ಳರಿಗೆ ಸುಳ್ಳರಿಗೆ ಬಿರುದು ಬಾವಲಿ ಕೊಡುತ್ತಾ ಹೋದರೆ ಮುಂದಿನ ಸಮಾಜವನ್ನು ನಾವೇ ಹಾಳು ಮಾಡಿದಂತಾಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ಹಿರಿಯರು ಇಂಥದ್ದನ್ನು ಮಾಡಿದ್ದಾರೆ, ನಾವು ಇದನ್ನೇ ಮಾಡಬೇಕಂತ ತಿಳ್ಕೊಂಡು ಹೇಳಿ ಯುವ ಜನಾಂಗ ಅದೇ ಮಾರ್ಗದಲ್ಲಿ ನಡೆಯುವಂಥ ಪ್ರಸಂಗ ಬರಬಹುದು. ಆವಾಗ ನಮ್ಮ ಸಮಾಜ ಅವನತಿಯತ್ತ ಹೋಗ್ತಾ ಇದೆ. ನಮ್ಮ ಸಮಾಜ ನಾಗರಿಕವಾಗಿ ಸುಸಂಸ್ಕೃತವಾಗಿ ಬದುಕಬೇಕಾಗಿದ್ದರೆ ಒಳ್ಳೆಯವರನ್ನು ಕರೆದು ಸನ್ಮಾನಿಸಿ ಅವರಿಗೆ ಗೌರವ ನೀಡಬೇಕು ಹೊರತು ಕೇವಲ ಹಣಕಾಸಿನ ಮೂಲಕವಾಗಿ, ಕೇವಲ ಅಧಿಕಾರದ ಮೂಲಕವಾಗಿ ಅವರಿಗೆ ಮರ್ಯಾದೆಯನ್ನು ಕೊಡಕೂಡದು. ಈ ಬದುಕಿನ ಮರ್ಮವನ್ನು, ಬದುಕಿನ ಸಾರಸತ್ವವನ್ನು, ಸಾತ್ವಿಕ ಮನೋಭಾವನೆ ಪಡೆದ ವ್ಯಕ್ತಿಗಳಿಗೆ ಮಾತ್ರ ನಾವು ಮನ್ನಣೆ ಕೊಡಬೇಕು. ಅಂಥ ಮನ್ನಣೆಯನ್ನು ಕೊಡೋಣ, ನಾವು ಸಾತ್ವಿಕರಾಗೋಣ, ನಾವು ನೀವು ಚೆನ್ನಾಗಿ ಬದುಕೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.